Jai Shri Gurudev. Today we will explain the revision of financial accounting 2 question paper problem. First problem: on 1st April 2014, Mr. Akshay bought a washing machine from Anuraga Enterprises on installment basis. The terms of payment are as follows: ₹10,000 to be paid on signing the agreement, ₹10,400 to be paid at the end of the first year, ₹9,600 to be paid at the end of the second year, ₹8,800 to be paid at the end of the third year. Next to adjustments, if interest is charged at 10% per annum, what was the cash price of the washing machine? Prepare Anuraga Enterprises account and interest expense account in the books of the Mr. Akshay. Solve this, that is problem. So Mr. Akshay installment system. So installment system na table na now ready madbeku. Table ali four columns barate. First column particular, second column installments, third column interest, fourth column net cash price. So problem ali, so first down payment agirodu avare helidare, estappa down payment agirodu andre ₹10,000 to be paid on signing the agreement. Down payment is a ₹10,000. So first installment to ₹10,400, second installment ₹9,600, third installment ₹8,800. So next interest na ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಇಂಟ್ರೆಸ್ಟ್ನ ಈ ಪ್ರಾಬ್ಲಮಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಾವು ಡೌನಿಂದ ಅಪ್ಗೆ ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿ ಫೈಂಡ್ ಔಟ್ ಮಾಡಿದ್ದೀವಿ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್. ಸೊ ಇಂಟ್ರೆಸ್ಟು ಎಷ್ಟು ಅಂತ ಪ್ರಾಬ್ಲಮಲ್ಲಿ ಕೊಟ್ಟಿರೋದು ಅಂದರೆ, ಇಫ್ ಇಂಟ್ರೆಸ್ಟ್ ಇಸ್ ಚಾರ್ಜ್ಡ್ ಅಟ್ 10% ಪರ್ ಆನಮ್. ಸೊ 100ಗೆ 10% ನಾವು ಇಂಟ್ರೆಸ್ಟನ್ನು ಪೇ ಮಾಡಬೇಕು. ಸೊ 100 ನಾರ್ಮಲ್ ಆಗಿರುತ್ತೆ ಪ್ಲಸ್ 10 ಅಂದಾಗ ನಮಗೆ ಟೋಟಲ್ ಎಷ್ಟು ಸಿಗುತ್ತೆ? 110 ಸಿಗುತ್ತೆ, 110 ಸಿಗುತ್ತೆ ಫಸ್ಟು. ಸೊ ಡೌನಿಂದ ಅಪ್ಗೆ ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಡೌನಲ್ಲಿ ಥರ್ಡ್ ಇನ್ಸ್ಟಾಲ್ಮೆಂಟಲ್ಲಿ ಎಷ್ಟಿದೆ? 8,800 ಇದೆ. ಸೊ 8,800 ಇಂಟು 10 ಡಿವೈಡೆಡ್ ಬೈ 110. ಸೊ ಅದೆಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ 800 ಇಂಟ್ರೆಸ್ಟ್ ಸಿಗುತ್ತೆ. ಓಕೆ, ಸೊ 8,800 ಮೈನಸ್ 800 ನಮಗೆ ನೆಟ್ ಕ್ಯಾಶ್ ಪ್ರೈಸ್ ಎಷ್ಟು ಸಿಗುತ್ತಪ್ಪ ಅಂತಂದರೆ 8,000 ಸಿಗುತ್ತೆ. ಎಗೇನ್ ಸೆಕೆಂಡ್ ಇನ್ಸ್ಟಾಲ್ಮೆಂಟಲ್ಲೂ ಕೂಡ ನಾವು ಇಂಟ್ರೆಸ್ಟನ್ನು ನಾವು ಹಾಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಸೆಕೆಂಡ್ ಇಯರ್ ಇನ್ಸ್ಟಾಲ್ಮೆಂಟಲ್ಲಿ 8,000 ನೆಟ್ ಕ್ಯಾಶ್ ಪ್ರೈಸ್ ಬರುತ್ತೆ. ದೆನ್ ಇನ್ಸ್ಟಾಲ್ಮೆಂಟ್ ಎಷ್ಟಿದೆ? 9,600 ಇದೆ. ಸೊ ಎರಡನ್ನು ನಾವಿಲ್ಲಿ ಆ್ಯಡ್ ಮಾಡ್ಕೋಬೇಕು. ಎರಡನ್ನು ಆ್ಯಡ್ ಮಾಡಿದಾಗ 17,600 ಬರುತ್ತೆ. 17,600 ಇಂಟು 10 ಡಿವೈಡೆಡ್ ಬೈ 110. ಸೊ ನಮ್ಗೆ ಇಂಟ್ರೆಸ್ಟ್ ಎಷ್ಟು ಸಿಗುತ್ತಪ್ಪ ಅಂದರೆ ಕ್ಯಾಲ್ಕುಲೇಟ್ ಮಾಡಿದಾಗ 1,600 ಸಿಗುತ್ತೆ. ಇಂಟ್ರೆಸ್ಟು 1,600. ಸೊ 9,600 ಮೈನಸ್ 1,600, ನೆಟ್ ಕ್ಯಾಶ್ ಪ್ರೈಸ್ ನಮ್ಗೆ ಎಷ್ಟು ಬಂತಾಗ ಮೈನಸ್ ಮಾಡಿದಾಗ 8,000 ಸಿಗುತ್ತೆ. ಹಾಗೆಯೇ ಫಸ್ಟ್ ಇನ್ಸ್ಟಾಲ್ಮೆಂಟು ನಾವು ಇಂಟ್ರೆಸ್ಟನ್ನ ಹಾಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ಇಯರ್ ಇನ್ಸ್ಟಾಲ್ಮೆಂಟ್ 8,000 ಪ್ಲಸ್ 8,000 ಪ್ಲಸ್ ಇನ್ಸ್ಟಾಲ್ಮೆಂಟ್ ಎಷ್ಟಿದೆ? 10,400. ಮೂರನ್ನು ನಾವು ಪ್ಲಸ್ ಮಾಡಿದಾಗ 26,400 ಸಿಗುತ್ತೆ. ಇಂಟು 10 ಡಿವೈಡೆಡ್ ಬೈ 110 ನಮಗೆ ಇಂಟ್ರೆಸ್ಟ್ ಎಷ್ಟು ಬಂತು? ಫಸ್ಟ್ ಇಯರ್ದು 2,400 ಬಂತು. 10,400 ಮೈನಸ್ 2,400, ನೆಟ್ ಕ್ಯಾಶ್ ಪ್ರೈಸ್ ಎಷ್ಟು ಬರುತ್ತೆ ನಮಗೆ? 8,000 ಸಿಗುತ್ತೆ. ಸೊ ಈಗ ಮೂರು ಕಾಲಮ್ಸ್ನು ಕೂಡ ನಾವು ಟೋಟಲ್ ಗ್ರ್ಯಾಂಡ್ ಟೋಟಲ್ ಮಾಡಬೇಕು. ಸೊ ಇನ್ಸ್ಟಾಲ್ಮೆಂಟು ಟೋಟಲ್ 38,800, ಇಂಟ್ರೆಸ್ಟು 4,800, ನೆಟ್ ಕ್ಯಾಶ್ ಪ್ರೈಸು 34,000. ಸೊ ನಾವೀಗ ಇನ್ಸ್ಟಾಲ್ಮೆಂಟ್ ಸಿಸ್ಟಮಲ್ಲಿ ಪ್ರಾಬ್ಲಮ್ನ ಮಾಡಿದ್ವಿ.